ಎಷ್ಟು ಶೆಕೆ ಇದೆ ಅಂದ್ರೆ ಇಲ್ಲಿ ಇದರೊಳಗೆ ನೋಡೋಣ ಮುತ್ತಗೀತೆ ಏನಾದ್ರೂ ಇದೆಯಾ ಅಂತ. ಮಂಗಳೂರಿಂದ ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದೀರಾ? ಸೂರ್ಯ ಟೆಂಪಲ್ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. हाय गाइस, वेलकम बैक टू माय यूट्यूब चैनल. हेगिद्दीरा एल्लरू? नीवु लास्ट व्लॉग नोड्दंगे नानु मैंगलूर सूरत्कल्लिगे होगिद्दे. हेळ्दागे नन्न कोलीग अवर तम्मंदु मद्वे इत्तु अंत, अंद्रे मीन्स मेहंदी शास्त्रक्के होग्ता इद्दीवि, मद्वेगे होगोकागोदिल्ल अंत. सो इदु कंटिन्यू माड्ता इद्दीनि आ व्लॉग्न. ಇವಾಗ ನಾವು ಮದುವೆ ಮನೆಗೆ ಬಂದ್ವಿ. ಇದು ಅವ್ರ ಮನೆ. ಡೆಕೋರೇಷನ್ ನೋಡಿ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಅಂತ. ಸೊ ಆ ಕಡೆ ರೈಟ್ ಸೈಡ್ ನೋಡಿದ್ರೆ ನೀವು ಸ್ಟೇಜ್ ನೋಡ್ಬೋದು. ಅವ್ರ ಮನೆ ಮುಂದೆ ಗ್ರೌಂಡಲ್ಲೇ ಸ್ಟೇಜ್ ಹಾಕಿದ್ದಾರೆ. ಇದು ಮನೆ, ಸಕ್ಕದಾಗಿ ಲೈಟಿಂಗ್ಸ್ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಒಂಥರ ನೋಡೋಕ್ಕೆ ಸಕ್ಕದಾಗಿ ಕಾಣಿಸ್ತಾ ಇದೆ. ನಾವು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ. ಈ ವ್ಲಾಗಲ್ಲಂತೂ ನೀವು ತುಂಬ ಎಂಜಾಯ್ ಮಾಡ್ತೀರ. ಇದು ಈ ವ್ಲಾಗ್ ಒಂಥರ ಕಲರ್ಫುಲ್ ಆಗಿದೆ. ಸೊ ಈ ಸೈಡೆಲ್ಲ ಏನು ತುಂಬ ಜನ ಬಂದರೆ ಇಲ್ಲೆಲ್ಲ ಕೂತ್ಕೊಳ್ಳೋಕೆ ಇಲ್ಲೂ ಚೇರ್ ಹಾಕಿದ್ದಾರೆ, ಮತ್ತು ಗ್ರೌಂಡಲ್ಲೂ ಹಾಕಿದ್ದಾರೆ, ಮತ್ತು ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಇಲ್ಲೊಂದು ಸ್ಪಾಟ್ ರೆಡಿ ಮಾಡಿದ್ದಾರೆ. ಸೊ ಇದು ಬಂದು ಮನೆ. ಸೊ ಇವಾಗ ಒಳಗಡೆ ಬಂದು ಮನೇಲಿ ಎಲ್ಲರಿಗೂ ಮಾತಾಡಿಸ್ಕೊಂಡು, ಇದು ಅವ್ರದ್ದು ಬಂದು ದೈವ ಅಂತ ಹೇಳ್ತಾರಲ್ಲ ಅದು ಮನೆ. ಇದು ಅಂದರೆ ದೇವ್ರ ಮನೆ ಬೇರೆ ಇದೆ, ಇದು ದೈವ ಸಪ್ರೇಟ್ ರೂಮು. ಸೊ ಇಲ್ಲಿ ಎಲ್ಲ ಪೂಜೆ ಮಾಡ್ಕೊತಾ ಇದ್ದಾರೆ, ಇದೆ ನೋಡಿ. ಸೊ ಇವಾಗ ಫಂಕ್ಷನ್ ಹತ್ರ ಹೋಗೋಣ, ಬನ್ನಿ. ಇವಾಗ ನಾವು ಫೋಟೋಸ್ ತಕ್ಕೊತಾ ಇದ್ದೀವಿ. ಈಗ ಆಬ್ವಿಯಸ್ಲಿ ಹುಡುಗಿರ್ಗೆ ಗೊತ್ತಲ್ಲ, ಎಲ್ಲಾದರೂ ಈ ಥರ ಸಿಕ್ಕಿದ್ರೆ ಫೋಟೋ ತಕ್ಕೊಂಡೇ ತಕ್ಕೊತೀವಿ. ಇದು ನೋಡಿ, ಕಂಪ್ಲೀಟ್ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಹೊರಗಡೆ ಎಲ್ಲ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಸೊ ಸ್ಟೇಜ್ ಡೆಕೋರೇಷನ್ನು ನೀವು ನೋಡ್ಬೋದು. ಅಲ್ಲಿ ಅವರ ಫ್ಯಾಮಿಲಿ ಕಸಿನ್ ಅನಿಸುತ್ತೆ, ಅವರು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅವರು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಏನು ಡೆಕೋರೇಷನ್ ಮಾತ್ರ ಸಖತ್ತಾಗಿತ್ತು, ಸ್ಟೇಜು ನೀವು ನೋಡ್ತಿದ್ರೆ ಗೊತ್ತಾಗುತ್ತೆ. ಹಾಗೆ ಈ ಸೈಡ್ ಬಂದರೆ ಇಲ್ಲಿ ಬೊಫೆ ಇದೆ, ವೆಜ್ ಮತ್ತು ನಾನ್ ವೆಜ್ ಸಪ್ರೇಟ್ ಇತ್ತು. ಸೊ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಆ ಕಡೆ ಸೈಡ್ ಹೋದರೆ ನೀವು ಸ್ಟೇಜ್ ಪಕ್ಕ ಅಲ್ಲಿ ರೈಟ್ ಸೈಡ್ ನೋಡಿದ್ರೆ ಅಲ್ಲಿ ನಿಮಗೆ ಮಾಕ್ಟೈಲ್ಸ್ ಸರ್ವ್ ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು. ವಿನಾಯಕನ ಸ್ತುತಿ ತೊಟ್ಟಿ ಗಂಜಿ ನೃತ್ಯ ಮುಖಾಂತರ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದೀವಿ. ಇಸೇ ವೇದಿಕೆ ನಿಮಿತ್ತ ನಮ್ಮ ಮದಿಮೇ ಊಟಕ್ಕಂತ ಕಾಯ್ತಾರೆ. ಈ ವಿಡಿಯೋದಲ್ಲಿ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಯಾಕೆ ಅಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಅಲ್ಲಿ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾಯಿದ್ರು. ಸೊ ನಾನು ಅದನ್ನು ಹಾಗೆ ಹಾಕೋಕ್ಕಾಗೋದಿಲ್ಲ, ಹಾಗಾಗಿ ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಕಂಪ್ಲೀಟ್ ವಿಡಿಯೋ ನಿಮಗೆ ಬರುತ್ತೆ, ನೋಡ್ಬೋದು. ಮತ್ತು ಆ್ಯಂಕರ್ನ ಕರೆಸಿದ್ರು, ಅವರು ಅಷ್ಟೇ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಡಿ ಜೆ ಬಂದು ಆಫ್ಟರ್ 10 o'clock ಇತ್ತು ನೈಟು. ಸೊ ಅದು ವಿಡಿಯೋಸ್ ಇದೆ. చెప్పునప్పుడు మొబైల్ చెప్పు నాలుగు బొక్కాల ఎత్తుకోరు రావని చెప్పి జాస్తి మొబైల్ చెప్పు అంది పేపర్ ಸೊ ಇವರ ನಮ್ಮ ಕೊಲೀಗ್ ಶ್ರುತಿ ಅಂತ ಇಲ್ಲಿದ್ದಾರಲ್ಲ ಇವರ, ಇವರಿಗೆ ವಿಡಿಯೋಸ್ ಫೋಟೋಸ್ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಏನು ನಾವು ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಸೊ ಹಾಗಾಗಿ ಜಾಸ್ತಿ ನಾನು ಅವ್ರು ಅದನ್ನು ವಿಡಿಯೋ ತೋರಿಸಿಲ್ಲ. ಇದೊಂದರಲ್ಲಿ ಅವ್ರ ಹತ್ರ ಹಾಯ್ ಮಾಡಿಸಿದ್ದೀನಿ, ನೋಡ್ಬೋದು ನೀವು. ಸೊ
ಅಯ್ಯೂರೇ ಇವಾಗ ಇಲ್ಲೆಲ್ಲ ಫ್ಯಾಮಿಲೀಸ್ ಎಲ್ಲ ಫೋಟೋಸ್ ತಗೊಳ್ತಾ ಇದ್ದಾರೆ. ನಾವು ಸ್ಟೇಜಿಗೆ ಹೋಗಿ ಬಂದ್ವಿ, ಅಲ್ಲಿ ಫೋಟೋಸ್ ತಗೊಂಡಿದ್ದೀನಿ. ಅದು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ನಾನು ಅಲ್ಲಿ ಸ್ಟೋರಿ ಹಾಕಿದ್ದೀನಿ. ಸೊ ಇವಾಗ ನೆಕ್ಸ್ಟು ಡಿ ಜೆ ಶುರು ಆಗುತ್ತೆ. ನಾವು ಅಷ್ಟೊತ್ತಿಗೆ ಊಟ ಮಾಡಿಕೊಂಡ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಪಟ್ಟು ತಿಂದ್ವಿ. ಸೊ ಊಟ ಎಲ್ಲ ಆಯಿತು, ಇವಾಗ ನೆಕ್ಸ್ಟ್ ಬಂದು ಡಿ ಜೆ 10 o'clock ಮೇಲೆ ಶುರು ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಸೊ ನಮಗೆಲ್ಲ ಬಿಟ್ಟೆ ಎಲ್ಲ ಬೆಂಗಳೂರಿಂದ ಬಂದಿರೋದು, ನೀವೆಲ್ಲ ಬರಲೇಬೇಕು, ಡ್ಯಾನ್ಸ್ ಮಾಡಲೇಬೇಕು ಅಂತ ಹೇಳಿ ಅಂಕಲ್ ಎಲ್ಲ ಕರ್ಕೊಂಡು ಬಂದುಬಿಟ್ರು. ಸೊ ಒಂದೆರಡು ಸ್ಟೆಪ್ ಹಾಕೋಣ ಅಂತ ಹೋದ್ವಿ ಅಷ್ಟೇ. ಆಮೇಲೆ ಏನು ಇಡೀ ಫ್ಯಾಮಿಲಿ ಎಲ್ಲ ಬಂದರು, ಎಲ್ಲರ ಜೊತೆನೂ ಡ್ಯಾನ್ಸ್ ಮಾಡಿದ್ವಿ. ಏನು ತುಂಬ ಹಿಂಸೆ ಮಾಡಿದ್ರು, ಬಿಟ್ಟಲ್ಲ ಕುತ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಹೋಗಿ ಒಂದೆರಡು ಸ್ಟೆಪ್ ಹಾಕಿದ್ದಷ್ಟೆ. ಸೊ ಇವಾಗ ನೆಕ್ಸ್ಟ್ ಬಂದು ಇವರೇ ಗ್ರೂಮ್ ಅಲ್ಲಿ ಕೂತಿದಾರಲ್ಲ, ಸೊ ಅವ್ರ ಜೊತೆ ನಿಲ್ಲಿಸ್ಬಿಟ್ಟು ಇಡೀ ಫ್ಯಾಮಿಲಿ ಮತ್ತು ನಾವೆಲ್ಲ ಒಂದು ಸುಮ್ಮನೆ ರೌಂಡ್ ಹಾಕೋ ಥರ ಒಂದು ಡ್ಯಾನ್ಸ್ ಮಾಡಿಸಿದ್ರು. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಇನ್ನೂ ಸುಮಾರು ವೀಡಿಯೋಸ್ ಇದೆ ಆದರೆ, ಬಟ್ ದೂರದಿಂದ ತೆಗೆದಿದ್ದಾರೆ, ಹಾಗಾಗಿ ಅದು ವೀಡಿಯೋಸ್ ಹಾಕೋಕ್ಕೆ ಆಗ್ತಾ ಇಲ್ಲ. ಏನು ನನಗೇನಾದರೂ ನೆಕ್ಸ್ಟ್ ಏನಾದರೂ ಸಿಕ್ಕಿದ್ರೆ ನಾನು ಅದು ಏನು ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಅಥವಾ ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಏನು ಇದು ದೂರದಿಂದ ತೆಗೆದಿರೋದ್ರಿಂದ ಬೇರೆ ವೀಡಿಯೋಸ್ ಹಾಕೋಕ್ಕೆ ನನಗೆ ಆಗ್ತಾ ಇಲ್ಲ. ಬಟ್ ಸಿಕ್ಕಾಪಡೆ ಎಂಜಾಯ್ ಮಾಡಿದ್ವಿ, ಏನು ಸಖತ್ತಾಗಿತ್ತು. ಒಂದು 11:30-12 ಇತ್ತು ಡಿ ಜೆ, ಏನು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಈ ಅಂಕಲೇ ನಮಗೆ ಬಿಟ್ಟೆ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಬರಲೇಬೇಕು ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದು. ಸೊ ನಮ್ಮ ಬ್ಯಾಂಗ್ಳೂರಿಂದ ಕೊಲೀಗ್ಸ್ ಎಲ್ಲ ಏನು ಬಂದಿದ್ರು ಅವರು ಎಲ್ಲ ಇದ್ದಾರೆ ಇದರಲ್ಲಿ. ಸೊ ಇದು ಅವ್ರ ಫ್ಯಾಮಿಲಿ, ಅವ್ರ ಫ್ಯಾಮಿಲಿನೂ ಲಾಸ್ಟಲ್ಲಿ ಬಂದರು ಎಲ್ಲ. ಸೊ ಚೆನ್ನಾಗಾಯಿತು ಫಂಕ್ಷನ್ನು, ಖುಷಿಯಾಯಿತು. ಸೊ ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಡು ರಾತ್ರಿ ಬಂದು ಮತ್ತೆ ಫ್ರೆಶಪ್ ಆದ್ವಿ. ಸೊ ಇವಾಗ ಬೆಳಗ್ಗೆ 6 o'clock ಎದ್ದು 6:30 ಆಗಿತ್ತು ಎದ್ದು, ಇವಾಗ ನಾವು ಸೂರತ್ಕಲ್ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಏನು ಬೆಳಗ್ಗೆ ಹೋದರೆ ಒಂದು 6 o'clock-10 o'clock ಟೈಮ್ ಸ್ಪೆಂಡ್ ಮಾಡ್ಬೋದು, ಆಮೇಲೆ ಟ್ಯಾನ್ ಕೂಡ ಆಗೋದಿಲ್ಲ ಅಂತ ಹಾಗೆ, ಆಮೇಲೆ ನಾವು ಹೊರಡಬೇಕಿತ್ತಲ್ಲ. ಸೊ ಹಾಗಾಗಿ ಮಾರ್ನಿಂಗೇ ಎದ್ದು ಹೋಗ್ತಾ ಇದ್ದೀವಿ. ನೋಡಿ ಆಗಲೇ ಮಾರ್ನಿಂಗೇ ಏನು 6:30 ಆಗಿತ್ತಂತ ಹೇಳಿದ್ನಲ್ಲ, ಆಗಲೇ ಎಷ್ಟು ಬಿಸಿಲಿದೆ ನೀವು ನೋಡ್ಬೋದು. ಬೀಚ್ ಹತ್ರ ಹೋದಾಗ ತೋರಿಸ್ತೀನಿ. ಸೊ ನಮ್ಮ ರೂಮಿಂದ ಒಂದು 5 minutes ಅಷ್ಟೇ, ಹತ್ರನೇ ಇದೆ ಬೀಚು. ಇವಾಗ ಬೀಚ್ ಹತ್ರ ಬಂದ್ವಿ, ನೀವು ನೋಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ, ವಾಯ್ಸ್ ಓವರ್ ಕೊಡೋದಿಲ್ಲ. ಆ ಬೀಚ್ ಆ ಅಲೆಗಳ ಸೌಂಡ್ ಕೇಳೋಕ್ಕೆ ಏನೋ ಒಂಥರ ಅನಿಸುತ್ತೆ ಬೆಳಗ್ಗೆ. ಗುಡ್ ಮಾರ್ನಿಂಗ್, ನಾವು ಇವತ್ತು ಸೂರತ್ಕಲ್ ಬೀಚಿಗೆ ಬಂದಿದ್ದೀವಿ ಬೆಳಗ್ಗೆ. ಮಾರ್ನಿಂಗ್ 6:30-7 o'clock ಆಗಿದೆ, ನೀವು ನೋಡ್ಬೋದು ಕ್ಲೀನಾಗಿದೆ ಬೀಚು. ಅಲ್ಲಿ ನನ್ನ ಹಿಂದೆ ಇದೆಯಲ್ಲ, ಇಲ್ಲಿ ಕಾಣಿಸ್ತಿದ್ದೀರಾ, ಇದೆ ಲೈಟ್ ಹೌಸು. ಸೊ ಹಂಗೆ ಸ್ವಲ್ಪ ನೀರಲ್ಲಿ ನಡ್ಕೊಂಡು ಹಿಂದೆ ಹೋಗೋಣ, ಬನ್ನಿ. ಅಲ್ಲ ಅಂದ್ರೆ ಅಕ್ಕ ಇದು ನೋಡಿ, ಅಷ್ಟು ತಂದ ಅಂದ್ರೆ ಸ್ವಲ್ಪ ಬಿಸಿ ತರ ಅಂದ್ರೆ ಇದೆ. ಹೌದಾ? ಇಲ್ಲೊಂದು ಡ್ರೋನ್ ಕಾಣಿಸ್ತದೆ ನೋಡಿ, ಯಾವ್ದೋ ಪ್ರೀ ವೆಡ್ಡಿಂಗ್ ಏನಾದ್ರು ಬಂದಿರ್ತಾರೆ. ಸೊ ಅಲ್ಲೆಲ್ಲ ಕಾರ್ಗಳು ನಿಂತಿದ್ದಾವೆ, ನೀವು ನೋಡ್ಬೋದು. ಸೊ ಅಲ್ಲೂ ಮುಂದೆಗಡೆ ಸಿಕ್ಕಾಪಡೆ ಜನ ಇದ್ದಾರೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು, ಹೋಗೋಣ ಬನ್ನಿ. ವೇಸ್ಟ್ ನೋಡಿ, ಎಷ್ಟು ಸಕ್ಕದಾಗಿ ಬರ್ತದೆ. ನೋಡಿದ್ರಲ್ಲ ಮಾರ್ನಿಂಗೆ ಆ ವೇವ್ಸ್ ಸೌಂಡ್ ಎಷ್ಟು ಸಖತ್ತಾಗಿ ಕೇಳಿಸುತ್ತೆ ಅಂತ. ಬೆಳಗ್ಗೆ 6 to 7 o'clock ಇದು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನೀವು, ಸಖತ್ತಾಗಿರುತ್ತೆ. ಇವಾಗ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ, ಅಲ್ಲಿ ಫುಲ್ಲು ಏನು ಬಂಡೆಗಳೆಲ್ಲ ಇದೆ, ಅಲ್ಲೆಲ್ಲ ಫೋಟೋ
ಅದೆಲ್ಲ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಸೊ ಇದೊಂದು ನನಗೆ ಈ ಟ್ರಿಪ್ ಒಂದು ಸಿಕ್ಕಾಪಡೆ ಇಷ್ಟ ಆಯಿತು. ಏನು ಬ್ಯಾಂಗ್ಳೂರಲ್ಲಿ ನಾವು ಅದೇ ಆಫೀಸು ಅದೇ ಕೆಲಸ ಒಂಥರ ಮೈಂಡ್ ಫ್ರೀ ಆಗಬೇಕಾಗಿತ್ತು ನನಗೆ, ಎಲ್ಲಾದರೂ ಹೊರಗಡೆ ಬರಬೇಕಾಗಿತ್ತು. ಸೊ ಇದು ಈ ಟ್ರಿಪ್ ಅಂತೂ ನನಗೆ ತುಂಬ ಒಂಥರ ಮೈಂಡ್ ರಿಲೀಫ್ ಕೊಡ್ತು ಮತ್ತು ಒಂಥರ ಎಂಜಾಯ್ ಮಾಡಿದೆ. ಇವಾಗ ಹಾಗೆ ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ವಿ. ಏನು ಹಾಗೆ ಸ್ಲೋ ಮೋಷನ್ ವೀಡಿಯೋ ಎಲ್ಲ ಮಾಡಿದ್ದೀವಿ. ನಾನು ಇನ್ನು ಸ್ವಲ್ಪ ದಿನದಲ್ಲೇ ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ, ಯೂಟ್ಯೂಬ್ ಶಾರ್ಟ್ಸ್ ಎಲ್ಲೋ ಹಾಕ್ತೀನಿ. ನನಗೆ ಸ್ವಲ್ಪ ಎಡಿಟಿಂಗಿಗೆ ಟೈಮ್ ಕಷ್ಟ ಆಗ್ತಾ ಇದೆ. ಇವಾಗ ಏನು ಇಲ್ಲಿ ನೇಮ್ ಬರ್ದು ನೀರಲ್ಲಿ ಏನು ವೇವ್ಸ್ ಬಂದು ಅದನ್ನು ಹೋಗೋ ಥರ ಅದನ್ನೊಂದು ವೀಡಿಯೋ ಮಾಡ್ತಾ ಇದ್ದೀವಿ. ಸೊ ವೀಡಿಯೋ ಸಖತ್ತಾಗಿ ಬಂತಿದ್ದು ತುಂಬ ಏನು ಆ ವೇವ್ಸ್ ಬರ್ತಾ ಇಲ್ಲ, ಹಿಂದೆ ಮುಂದೆ ಬಂದರೆ ಬೇಗ ವೇವ್ಸ್ ಬಂದುಬಿಡುತ್ತೆ, ಹಿಂದೆ ಬಂದರೆ ಆಗ್ತಿರಲಿಲ್ಲ. ಸೊ ನೋಡಿ ಎಷ್ಟು ಸಖತ್ತಾಗಿ ಬಂತು. ಇವಾಗ ಅದೇ ಥರ ಬರೆದ್ಬಿಟ್ಟು ಮತ್ತೆ ವೀಡಿಯೋಸ್ ಮತ್ತು ಫೋಟೋಸ್ ತಗೊಳ್ತಾ ಇದ್ದೀವಿ. ಇವಾಗ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಟಾಡಾಯ್ತು, ಸ್ವಲ್ಪ ಹಾಗೆ ಕುತ್ಕೊಂಡು ಬೀಚ್ ನೋಡೋಣ ಅಂತ ಕೂತಿದ್ದೀವಿ. ನೀವು ನೋಡ್ಬೋದು ಅಲೆಗಳು ಎಷ್ಟು ಬರ್ತಾ ಇದೆ ಅಂತ. ಗೊತ್ತಿಲ್ಲ, ನನ್ನ ವಾಯ್ಸ್ ಕೇಳಿಸ್ತಿದ್ಯೋ ಇಲ್ವಾ ನಿಮಗೆ ಅದು ಅಲೆ ಸೌಂಡಿಗೆ, ಬಟ್ ಬೀಚ್ ಮಾತ್ರ ಸಖತ್ತಾಗಿದೆ. ಸ್ವಲ್ಪ ಎಂಜಾಯ್ ಮಾಡೋಣ ಬನ್ನಿ. ನೆಕ್ಸ್ಟ್ ಇಲ್ಲಿಗಾಗ ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟ್ ದುರ್ಗಾ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಏನು ಏನು ಸಿಕ್ತು ಕಪ್ಪ ಚಿಪ್ಪ ಕಪ್ಪೆ ಚಿಪ್ ಸಿಕ್ತು ಯಾಕೆ ನಾವು ಎಷ್ಟು ತಗೊಂಡೋಗಿಲ್ಲ ಸಾಕು ಅಂದ್ರೆ ಫುಲ್ ಡಿಸೈನ್ ಇರುತ್ತೆ ನಮ್ಮ ಪಾಪ ಚ ಅದು ಅದನ್ನ ನೋಡಿ ನೋಡಿ ಬೇಜಾರಾಗಿದೆ. ನಮ್ಮ ಮನೆ ಫಿಶ್ ಗೆ ನಾನು ಇದೆಲ್ಲ ತಗೊಂಡೋಗ್ಬಿಟ್ಟು ನಮ್ಮ ಅಕ್ವೇರಿಯಂ ಅಲ್ಲಿ ಹಾಕ್ತೀನಿ. ಫಿಶ್ ಗೂ ಚೇಂಜಸ್ ಬೇಕಲ್ಲ. ಸೊ ಸೊ ಕಪ್ಪೆ ಚಿಪ್ ನ ತಗೊಂಡೋಗ್ತಿದ್ದಾರೆ ಹೊಸ ಕಪ್ಪೆ ಚಿಪ್ ಪಕ್ಕದಕ್ಕೆ. ಇದೆಂತ ಇದು? ಏ ಕ್ರಾಬ್ ನೋಡಿ ಇಲ್ಲಿ ಮರಿ ವೇಸ್ಟ್. ಓ ಅದು ಇಲ್ಲಿ ನೋಡಿ ಇದು ಕ್ರಾಬ್ ಆಡ್ತಿದೆ ಅಲ್ಲಿ ಇಲ್ಲಿ. ಮಾರ್ನಿಂಗ್ ಮಾರ್ನಿಂಗೆ ಬೀಚ್ ಹತ್ರ ಹಿಂಗೆ ಬರೋದಕ್ಕೆ ಸಖತ್ತಾಗಿರುತ್ತೆ ಒಂಥರ. ನೀವು ಮಧ್ಯಾಹ್ನ ಅಥವಾ ಏನಾದರೂ ಸಂಜೆ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಬಂದರೆ ಸಿಕ್ಕಾಬಿಟ್ಟೆ ಬಿಸಿಲು ಅನಿಸುತ್ತೆ. ಇವಾಗ ಆಲ್ರೆಡಿ 8:00, ಬಟ್ ಆದರೆ ಅಷ್ಟು ಬಿಸಿಲು ಇಲ್ಲ. ಸೊ ಅದಕ್ಕೆ ಇವಾಗ ಬೆಳಗ್ಗೆನೇ ಬೆಳಗ್ಗೆ ಬಂದು ಇವಾಗ ಆಟ ಆಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಹುಡುಕ್ಬಿಟ್ಟಿದ್ದಾರೆ ಕಪ್ಪೆ ಚಿಪ್ಗಳು ಈಕಡೆ ಬನ್ನಿ. ಸೊ ಎರಡು ಕಪ್ಪೆ ಚಿಪ್ ಸಿಕ್ಕಿದೆ ಇಲ್ಲಿ, ಓಪನ್ ತೋರಿಸಿ. ಸೊ ಅಕ್ವೇರಿಯಮಿಗೆ ಎರಡು ಕಪ್ಪೆ ಚಿಪ್ ಆಯಿತು ಹೊಸ ಅದು. ಶ್ರೇಯಸ್ ಅಲ್ಲೋಗ್ತಿದ್ದಾನೆ. ಕೆಲವೊಬ್ರು ಕಪ್ಪೆ ಚಿಪ್ ಹುಡ್ಕಕ್ಕೆ ಅಂತಾನೆ ಬರ್ತಾರ. ಬ್ಯೂಟಿಫುಲ್ ಕಪಲ್ಸ್ ಬರ್ತಾ ಇದಾರೆ ಎಲ್ಲರು. ನಮ್ಮ ಚಾನೆಲ್ ಅಲ್ಲಿ ಯಾರ್ಯಾರು ಇದ್ದೀರಾ ಒಂದು ಹಾಯ್ ಹೇಳ್ಬಿಡಿ. ಹಾಯ್, ಹೇಗನ್ನಿಸ್ತು ಬೀಚು? ಹಂಗಿದೆ. ಎತ್ಕೊಂಡೋಗೋಣ ಮನೇಲಿ ಶುಗರ್ ಬೇಕಾಗಿತ್ತಲ್ಲ. ನಮ್ದೊಂದು ನೀವು ಫೋಟೋಸ್ ತುಂಬಾ ಚೆನ್ನಾಗಿ ತೆಗ್ದಿದ್ದೀರಾ, ಥ್ಯಾಂಕ್ ಯು. ಸೊ ಇವಾಗೆಲ್ಲ ಅಪ್ಲೋಡ್ ಮಾಡೋದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲೆಲ್ಲ.
ಮಂಗಳೂರಿಂದ ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಸೊ ನಿಮ್ಮ ಊರನ್ನ ಬಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ನಿಮ್ಮ ಬೀಚಸ್ನ. ನೆಕ್ಸ್ಟ್ ಇನ್ನೊಂದು ಬೀಚ್ ಆದರೆ ಹೋಗ್ತೀವಿ. ಸೊ ಯಾರ್ಯಾರು ನೋಡ್ತಿದ್ದೀರಾ ಲೈಕ್ ಮಾಡಿ. ಸೊ ಇವಾಗ ಇಲ್ಲಿ ನಾವು ಕುತ್ಕೊಂಡು ಒಂದು ಫೋರ್ಟ್ ಮಾಡಿದ್ದೀವಿ ನೋಡಿ ಮಣ್ಣಲ್ಲಿ. ಸುಮ್ಮನೆ ಕುತ್ಕೊಂಡು ಒಂದು ಫೋರ್ಟ್ ಮಾಡಿದ್ದೀವಿ ನೋಡ್ಬೋದು. ಗೊತ್ತಿಲ್ಲ ಇದು ನೀರು ಯಾವಾಗ ಬಂದು ಕೊಚ್ಕೊಂಡು ಹೋಗುತ್ತೆ ಅಂತ. ಸೊ ನೋಡ್ಬೋದು ಇಲ್ಲಿ ನೋಡಿ ಒಂದು ಹಾಟ್ ದೊಡ್ಡ ಹಾಟ್ ಬಿಡ್ಸಿದ್ದೀವಿ. ಏನ್ ಸಿಕ್ತು ತೋರಿಸಿ. ಬಿಗ್ಗೆಸ್ಟ್ ಕಪ್ಪೆ ಚಿಪ್ಪು. ಓ ಇದ್ರೊಳಗೆ ನೋಡೋಣ ಮುತ್ತುಗೀತೆ ಏನಾದ್ರು ಇದೆಯಾ ಅಂತ. ಹಂಗೆ ಕಾಣಿಸ್ತಾ ಇದೆ ನೋಡುವ. ಏನ್ ಗೊತ್ತಾ, ಇದು ಕವರ್ ಆಗ್ಬೇಕಿದ್ದು ಈ ತರದ ಇನ್ನೊಂದಿರ್ಬೇಕು. ಈ ತರದ ಇನ್ನೊಂದಿದ್ರೆ ಮಾತ್ರ ಒಳಗಡೆ ಪಾಸಿಬಲ್ ಟು. ಇದೇ ತರ ಕಾಣಿಸ್ತಾ ಇದೆ ಅಂದ್ರೆ ಮುಟ್ಟದಾಗ ಫೀಲ್ ಆಗ್ತದೆ. ಇಲ್ಲ ಸಮ್ ಲೈಕ್ ಇದ್ರದ್ದು ಕ್ಯಾಪ್ ಸಾಫ್ಟ್ ಇದೆ ಇದು ನೋಡಿ ಮಾರ್ಕ್ ಕಾಣಿಸ್ತಿದೆ. ಬಟ್ ಇದ್ರ ಮೇಲಿಂದ ಇನ್ನೊಂದಿರುತ್ತೆ. ಸೊ ಅದ್ರದ್ದು ಇದು ಒಂದ್ ಸೈಡ್ ಹೋಗಿದೆ ಅಲ್ವಾ ನೋಡೋಣ. ಸೊ ನಮ್ ಕಾರ್ ಇಲ್ಲಿದೆ ಇವಾಗ ಹೊರಡೋದು ಬ್ರೇಕ್ಫಾಸ್ಟ್ಗೆ. ಲೈಟ್ ಹೌಸ್ ನೋಡಿ ಇವಾಗ ಹತ್ರದಿಂದ ಹೆಂಗ್ ಕಾಣಿಸ್ತದೆ. ಇವಾಗ ಬೀಚಿಂದ ಹೊರಟ್ವಿ. ಇಲ್ಲಿಂದ ನಾವು ಹೋಟೆಲ್ಗೆ ಹೋಗಿ ಅಲ್ಲಿಂದ ಫ್ರೆಶರ್ ಅಪ್ ಆಗಿ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಾಗೆ ದೇವಸ್ಥಾನ ಮುಗಿಸ್ಕೊಂಡು ಬ್ಯಾಂಗ್ಳೂರು ಹೊರಡೋದು. ಸೊ ಈ ಟ್ರಿಪ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಇವಾಗ ಸ್ನಾನ ಮಾಡ್ಕೊಂಡು ಮತ್ತೆ ಹೋಟೆಲಲ್ಲಿ ಸಿಗ್ತೀನಿ. ಕೀಪ್ ವಾಚಿಂಗ್. ಸೊ ಗೈಸ್ ಇವಾಗ ನಾವು ರೂಮ್ ಚೆಕ್ಔಟ್ ಮಾಡಿದ್ವಿ. ಇವಾಗ ನಾವು ಇಲ್ಲಿ ಉಡುಪಿ ಉಪಹಾರ ಅಂತ ಇದೆ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಈಗ ಅಲ್ಲಿಂದ ಹೊರಡ್ತೀವಿ. ಕೀಪ್ ವಾಚಿಂಗ್. ಸೊ ನಾನು ರೂಮಲ್ಲಿ ವೀಡಿಯೋ ಮಾಡೋಕೆ ಆಗಲಿಲ್ಲ. ಅಲ್ಲಿ ಬೇಗ ಫ್ರೆಶನ್ ಅಪ್ ಆಗಿ ನಾವು ರೂಮ್ ಚೆಕ್ಔಟ್ ಮಾಡಬೇಕಾಗಿತ್ತು. ಸೊ ನಮಗಿನ್ನೂ ಬೇರೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಇಲ್ಲಿಗೆ ಬಂದ್ವಿ. ಎಷ್ಟು ಸೆಕೆ ಇದೆ ಅಂದರೆ ಇಲ್ಲಿ ಕೂರಕ್ಕಾಗ್ತಿಲ್ಲ ಎಲ್ಲೂ. ಸೀರಿಯಸ್ ಆಗಿ ಮಂಗಳೂರಲ್ಲೆಲ್ಲ ಅಂದರೆ ಮಂಗಳೂರು ಉಡುಪಿ ಸೈಡೆಲ್ಲ ಅದು ಹೆಂಗಿದ್ದಾರೆ ಗೊತ್ತಿಲ್ಲ. ಅಪ್ಪ ಎಷ್ಟು ಸೆಕೆ ಆಗ್ತಿದೆ ಅಂದರೆ ನೀವು ನೋಡ್ಬೋದು ಎಷ್ಟು ಸ್ವೆಟ್ ಆಗ್ತಿದ್ದೀನಿ ಅಂತ. ಬೆಳಗ್ಗೆಯಿಂದ ಒಂದು ಎರಡು ಸತಿ ಸ್ನಾನ ಮಾಡಿರ್ಬೋದು ನಾವು. ನಿನ್ನೆ ಒಂದು ಮೂರು ಸತಿ ಸ್ನಾನ ಮಾಡಿದ್ದೀವಿ. ಅಷ್ಟು ಸೆಕೆ ಆಗ್ತಿದೆ ಇವಾಗಲೂ ಅಷ್ಟೇ. ಏನು ಸುಮ್ಮನೆ ಕೂತಿದ್ರು ಅಷ್ಟೇ ಒಂಥರ ಬೇವರು ಇಳಿತಾನೆ ಇರುತ್ತೆ. ಇವಾಗ ನಾವು ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟ್ವಿ. ಇವಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಧರ್ಮಸ್ಥಳದಲ್ಲಿ ಸೂರ್ಯ ದೇವಸ್ಥಾನ ಅಂತ ಇದೆ. ಸೊ ನಾವೀಗ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದೇ ಲಾಸ್ಟು. ಇನ್ನು ಅದಾದಮೇಲೆ ನಾವು ಬ್ಯಾಂಗ್ಳೂರು ಹೊರಡ್ತೀವಿ. ಸೊ ಒಂಥರ ಬೇಜಾರಾಗ್ತಾಯಿದೆ. ಒಂದು ಟೂ ಡೇಸ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಯಾವ ಆಫೀಸ್ ಇಲ್ಲ, ಟೆನ್ಷನ್ ಇಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ಮತ್ತೆ ಏನು ಬ್ಯಾಂಗ್ಳೂರಿಗೆ ಹೋಗ್ಬೇಕನ್ನೋದೇ ಒಂಥರ ಬೇಜಾರಾಗ್ತಾಯಿತ್ತು. ಅದರಲ್ಲೂ ಈ ಟ್ರಿಪ್ ಮಾತ್ರ ನಾನು ಸಿಕ್ಕಾಪಡೆ ಎಂಜಾಯ್ ಮಾಡಿದ್ದೀನಿ. ನನಗೆ ಲಾಸ್ಟ್ ವಿಡಿಯೋ ನೀವು ನೋಡಿದ್ರು ಅಂತೂ ಸಿಕ್ಕಾಪಡೆ ಕಾಮಿಡಿ ಇದೆ. ಏನು ಅದು ವಿಡಿಯೋ ಇವಾಗ ಸೆಕೆಂಡ್ ವಿಡಿಯೋದಲ್ಲಿ ನಾನು ಅಷ್ಟು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಾನು ಎಂಜಾಯ್ ಮಾಡ್ತಿದ್ದೆ ಆ ಮೂಮೆಂಟ್ಸ್ನ. ಸೊ ನಿಮಗೆಲ್ಲ ಸ್ವಲ್ಪ ತೋರಿಸೋ ಏನು ಪ್ರಯತ್ನ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತಲೂ ಅನ್ಕೊತೀನಿ. ಸೊ ಇವಾಗ ದೇವಸ್ಥಾನದಲ್ಲಿ ಸಿಗ್ತೀನಿ, ಬನ್ನಿ. ಇವಾಗ ನಾವಿಲ್ಲಿ ಧರ್ಮಸ್ಥಳದ ಹತ್ರ ಸೂರ್ಯ ಟೆಂಪಲ್ ಅಂತ ಇದೆ ಅಲ್ಲಿಗೆ ಬಂದಿದ್ದೀವಿ. ಇವಾಗ ದರ್ಶನ ಆಯಿತು, ಊಟ ಮಾಡ್ಕೊಂಡು ಹೊರಡಬೇಕು. ದರ್ಶನ ಆಯಿತು, ಊಟನೂ ಆಯಿತು. ಇವಾಗ ಅಲ್ಲಿ ಪೂಜಾರಿ ದೇವಸ್ಥಾನ ಅವರ ಪೂಜಾರಿ ಇದ್ದಾರಲ್ಲ ಅವ್ರ ಹತ್ರ ಮಾತಾಡೋಕ್ಕೆ ಅಂತ ಹೋಗಿದ್ದಾರೆ. ಸೊ ನಾನು ಹೀಗೆ ಸುಮ್ಮನೆ ವಾಕ್ ಮಾಡ್ತಾ ಇದ್ದೆ, ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಸಿಕ್ಕಾಪಟ್ಟೆ ಸೆಕೆ ಇದೆ ಇಲ್ಲಿ. ಇಲ್ಲಿ ಜನ ಅದು ಯಾವ ಥರ ಇದಾರೋ ಗೊತ್ತಿಲ್ಲ. ಬೇವ್ರು ಅಂತೂ ಇಳಿತಾನೆ ಇದೆ. ಸೊ ಚೆನ್ನಾಗಿತ್ತು ದೇವಸ್ಥಾನ. ನಾನು ಫಸ್ಟ್ ಟೈಮ್ ಬಂದಿದ್ದು. ಏನು
ಧರ್ಮಸ್ಥಳ ಎಂಟರ್ ಆಗ್ತಾನೆ ನಿಮಗೆ ಸಿಗುತ್ತೆ ಇಲ್ಲೇ ಪಕ್ಕದಲ್ಲೇ. ಸೊ ನೀವು ಯಾರಾದರೂ ಇಲ್ಲಿಗೆ ಬಂದಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇತ್ತು ಅಂತ. ಈ ದೇವಸ್ಥಾನದ ಬಗ್ಗೆ ನನಗೇನು ಗೊತ್ತಿದೆ ಅದನ್ನು ನಾನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಹರಕೆ ಮಾಡ್ಕೊಂಡವರಿಗೆಲ್ಲ ಏನು ಆಗಿದೆಯಂತೆ, ಏನೇನು ಹರಕೆ ಮಾಡ್ಕೊಂಡಿದ್ದಾರೆ ಅದು ಆಗಿದೆಯಂತೆ. ಅದಾದವರು ಅಂದರೆ ಹರಕೆ ಇಲ್ಲಿ ಏನಂದರೆ ಮಣ್ಣಲ್ಲಿ ಮಾಡಿರ್ತಾರಂತೆ. ಇವಾಗ ಏನಾದರೂ ಚೆನ್ನಾಗಿ ಓದಬೇಕು ಅಂದರೆ ಈ ಥರ ಬುಕ್ ಮಣ್ಣಿಂದು ಬುಕ್ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡು ಬಂದರೆ ಇಲ್ಲಿ ಎಲ್ಲ ಸಿಗುತ್ತೆ ನಿಮಗೆ. ಅದಕ್ಕೇ ಅದನ್ನು ನಾನು ಕ್ಲಿಪ್ಪಿಂಗ್ ತಗೊಂಡೆ. ಅಲ್ಲಿ ನಿಮಗೆ ಏನು ಸ್ವಲ್ಪ ನಿಧಾನಕ್ಕೆ ನೋಡಿದ್ರೆ ನಿಮಗೆ ಅಲ್ಲಿ ಏನು ಅಮೌಂಟ್ಗಳಿದೆ, ಯಾವ್ಯಾವದಕ್ಕೆ ಎಷ್ಟೆಷ್ಟಿದೆ ಅಂತ. ಮದುವೆ ಆಗಿಲ್ಲ ಅಂದರೆ ಅದಕ್ಕೂ ಏನು ಮಣ್ಣಿಂದು ಹುಡುಗ ಹುಡುಗಿ ಇರುತ್ತೆ. ಸೊ ಮನೆ ಕಟ್ಟಬೇಕಂದ್ರೆ ಏನು ಮನೆದು ಇರುತ್ತೆ ಮಣ್ಣಲ್ಲಿ ಕಟ್ಟಿರೋದು. ಸೊ ನೀವು ಅದನ್ನು ಹರಕೆ ಥರ ಕೊಡ್ಬೋದು. ಸೊ ತುಂಬ ಜನಕ್ಕೆ ಅದು ಈಡೇರಿದೆಯಂತೆ ಏನೇನು ಅಂದ್ಕೊಂಡಿದ್ದಾರೆ. ಸೊ ತುಂಬ ನಂಬಿಕೆ ಇದೆ. ನಾವು ಏನೇ ಆಗಲಿ ನಾವೊಂದು ನಂಬಿಕೆ ಇಡಬೇಕು ದೇವ್ರ ಮೇಲೆ, ಯಾವತ್ತೂ ನಮಗೆ ಕೈ ಬಿಡೋದಿಲ್ಲ. ಸೊ ಇವಾಗ ನಾವಿಲ್ಲೇ ಮಜ್ಜಿಗೆ ತೊಗೊಳ್ತಾ ಇದ್ವಿ. ಇವಾಗ ಅಲ್ಲಿಂದ ಮಜ್ಜಿಗೆ ಕುಡ್ಕೊಂಡು ಹೊರಟ್ವಿ. ಹೋಗ್ತಾನು ನಾವು ಚಾರ್ಮುಡಿ ಘಾಟಲ್ಲಿ ಹೋಗಿದ್ದು, ಬಟ್ ಆದರೆ ನಾವು ನೈಟ್ ಬಂದಿರೋ ಕಾರಣ ನಾನು ಅವತ್ತು ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ವಾಪಸ್ ಹೋಗ್ತಾನು ನಾವು ಚಾರ್ಮುಡಿ ಘಾಟಲ್ಲೇ ಹೋಗ್ತಾ ಇದ್ದೀವಿ. ನಾವು ಇವಾಗ ಹೋಗ್ತಿರೋ ಟೈಮ್ ಬಂದು ಆಲ್ಮೋಸ್ಟ್ 4:30-5 o'clock ಆಗಿತ್ತು. ಸೊ ನೀವು ನೋಡ್ಬೋದು ಯಾವ ಥರ ಇದೆ ವ್ಯೂ ಅಂತ. ಏನು ನಾನು ನೆಕ್ಸ್ಟಲ್ಲಿ ಮುಂದೆ ನಿಲ್ಲಿಸಿನೂ ಏನು ನಿಂತ್ಕೊಂಡು ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದೀನಿ. ಸಖತ್ತಾಗಿ ಬಂದಿದೆ. ನಮ್ಮ ಕರ್ನಾಟಕದಲ್ಲೇ ಎಷ್ಟು ಚೆನ್ನಾಗಿರೋ ಪ್ಲೇಸಸ್ ಇದೆ, ಅದನ್ನು ಬಿಟ್ಟು ನಾವು ಬೇರೆ ಎಲ್ಲೋ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ. ಅಂದರೆ ನಾರ್ಮಲಾಗಿ ಈಗ ನಾನು ಹೇಳ್ತಾ ಇರೋದು ಅದು ನೋಡೋಕ್ಕೇ ಒಂಥರ ಸಖತ್ತಾಗಿ ಕಾಣಿಸುತ್ತೆ. ಅದು ನಮ್ಮ ಕರ್ನಾಟಕದಲ್ಲೂ ಈ ಥರ ಪ್ಲೇಸ್ ಇದೆಯಾ ಅಂತ. ಇದಂತೂ ಈ ಘಾಟ್ ಅಂತೂ ಸಖತ್ತಾಗಿದೆ ನೋಡಿ. ಬೇರೆ ಯಾವ ಊರಿಗೂ ಏನು ನಮ್ಮೂರೇನು ಕಮ್ಮಿ ಇಲ್ಲ. ಸೊ ಇಲ್ಲೂ ಅಷ್ಟೇ ಕೋತಿಗಳೆಲ್ಲ ಅಷ್ಟಕ್ಕೊಂದಿದ್ವು. ನಾವು ಅದಕ್ಕೆ ಇಲ್ಲಿ ನಿಲ್ಲಿಸಲಿಲ್ಲ, ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಿಲ್ಲಿಸ್ಕೊಂಡು ಅಲ್ಲೂ ನಾವು ಫೋಟೋಸ್ ಎಲ್ಲ ತಗೊಂಡಿದ್ದೀನಿ. ನನಗೆ ಟೈಮ್ ಸಿಗ್ತಿಲ್ಲ ಅಷ್ಟೇ ಅಪ್ಲೋಡ್ ಮಾಡೋಕ್ಕೆ ವೀಡಿಯೋಸ್ ಮತ್ತು ಫೋಟೋಸು. ಒಂದಿನ ಕೂತ್ಕೊಂಡೆಲ್ಲ ಅಪ್ಲೋಡ್ ಮಾಡ್ತೀನಿ. ನೀವಂತೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲೇಬೇಕು, ಅಲ್ಲಿ ಒಳ್ಳೊಳ್ಳೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನಿಮಗೆ. ನೋಡಿ ಹೆಂಗಿದೆ ಅಂತ ಪ್ಲೇಸು. ನಾನು ಇದನ್ನೆಲ್ಲ ನಿಮಗೆ ತೋರ್ಸಕ್ಕೆ ಅಂತಾನೆ ನಾನು ಏನು ನಾವು ಗಾಡಿ ನಿಲ್ಲಿಸಿ ಇಲ್ಲಿ ವಿಡಿಯೋ ತಕೊಂಡಿದ್ದು. ಸೊ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇನ್ನು ನೀವಿಲ್ಲಿ ಮಳೆಗಾಲದಲ್ಲಿ ಬಂದರೆ ಮಾತ್ರ ಇಲ್ಲೇನು ಕಾಣಿಸ್ತದೆ, ಇಲ್ಲೆಲ್ಲ ಅದರಿಂದೆಲ್ಲ ಮೇಲಿಂದ ನಿಮಗೆ ನೀರು ಬೀಳುತ್ತೆ. ಅವಾಗಂತೂ ನೋಡೋಕ್ಕೆ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತದೆ ವ್ಯೂ ಅಂತ. ನನಗೊಂದು ಸಿಕ್ಕಾಪಡೆ ಇಷ್ಟ ಆಯಿತು. ಒಂಥರ ಅಲ್ಲಿಂದ ಆ ಪ್ಲೇಸ್ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಇಲ್ಲೇ ಒಂದು ಸ್ವಲ್ಪ ತಿರಣ ಅಂತ ಫೀಲ್ ಬರ್ತಾ ಇತ್ತು. ಆ ಮೋಡ ನೋಡಿ ಹೆಂಗಾಗಿದೆ. ಆ ಮಧ್ಯಾಹ್ನ ಬಿಸಿಲಲ್ಲೆಲ್ಲ ನಾವು ಓಡಾಡಿದ್ದು, ಬೆಳಗ್ಗೆ ನಾವು ಬೀಚಿಗೆ ಹೋಗಿದ್ದೆಲ್ಲ ನೆನೆಸ್ಕೊಂಡಾಗ ಈ ಥರ ಏನೋ ವೆದರ್ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಏನಿರುತ್ತೆ ಗೊತ್ತಾ, ಇವಾಗಿಲ್ಲ ಅದು ಬಂದಾಗ ಮಾತ್ರ ಸೂಪರ್. ನೀನು ಅದು ಬಂದ್ಬಿಟ್ರೆ ನಾವು ಈ ಘಾಟ್ ಸೆಕ್ಷನ್ ಎಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಏನಿಲ್ಲ ಅಂದ್ರೆ ಒಂದು 2 hours ಎಷ್ಟೋ ಸಲ ಅಷ್ಟಾಗಿದೆ ಬಿಡು. ನಾವು ಒನ್ ಅವರ್ ನೀರಲ್ಲೇ ಬಿದ್ದು ಒಳ್ಳಾಡಿ ಕಾಣಿಸುತ್ತೆ. ಬಂತು 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 ಬೆಟ್ಟ ಇಂತ ಒಂದು ಗೊತ್ತು ತಾಳಿ ನಿಮಗೆ ಅದು ಆಮೇಲೆ ತೋರಿಸ್ತೀನಿ. ಅಲ್ಲ ಮನೆ ಚೆನ್ನಾಗಿತ್ತಲ್ವ, ನಮ್ಗೆ ಯಾರು ಇರೋದೇ ಇಲ್ಲ ಅಲ್ಲಿ. ನೀನೇ ನೋಡು ಒಂದು ಮಾರುತಿ 8 ಇಡ, ಈ ಕಾರ್ ಹೋಗಕ್ ಆಗಲ್ಲ ಅಂದ್ರೆ ಇನ್ನು ಆ ಅಪ್ಪನ ಕಾರ್ ಎಲ್ಲೂ ಹೋಗುತ್ತೆ. ನೀನೇ ಯೋಚನೆ ಮಾಡು, ನೋಡು ನೀನೇ ನೋಡು. ಅವ್ರಿಗೆ ಇರೋಟೇ ಇಷ್ಟ ಇಲ್ಲ ಅಯ್ಯಪ್ಪ, ಇಲ್ಲ ಹಿಂಗೆ ಜಾಮೆ ಆಗೋಯ್ತು ನೋಡು. ಲೆಕ್ಕ ಹಾಕು ಕರೆಕ್ಟಾಗಿ 32,000 ಎಕ್ಸಾಕ್ಟ್ ನೋಡ್ಬೇಕು. ಹಾಗೆ ಏನು ಗೊತ್ತಾ, ನೀವೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಈ ಟ್ರಿಪ್ ಯಾವ ಥರ ಇತ್ತು ಅಂತ. ಲಾಸ್ಟ್ ವಿಡಿಯೋನು ನೀವು ನೋಡಿದರೆ ಗೊತ್ತಿರುತ್ತೆ ಎಷ್ಟು ಏನೋ ಕಾಮಿಡಿಯಾಗಿತ್ತು ಅಂತ. ಸೊ ನೀವೆಲ್ಲ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ ನನಗೆ ಹೇಳಬೇಕು ಯಾವ ಥರ ಇದೆ ಅಂತ.
ಇವಾಗ ನೈಟ್ ಊಟಕ್ಕೆ ನಿಲ್ಸಿದ್ವಿ. ಅಕ್ಕ ಜೊತೆ ಅಂತೂ ಬಂದ್ರೆ ಏನಾದ್ರೂ ಒಂದ್ ಮಂತ್ ಇದ್ರೆ ನಾನು ಇನ್ನೂ ಫುಲ್ ದಪ್ಪ ಆಗ್ಬಿಡ್ತೀನಿ. ಅಷ್ಟು ತಿನ್ನಿಸ್ತಾರೆ, ಎಲ್ಲೋದ್ರೂ ತಿನ್ಸಕ್ ನಿಲ್ಲಿಸ್ತಾರೆ. ಅವ್ರು ತಿಂದಿಲ್ಲ ಅಂದ್ರೂ ಬೇರೆ ಅವರಾದ್ರೂ ಫುಲ್ಲು ತಿನ್ಬೇಕು ಅಂತ ಅವರಿಗೆ ಯಾವಾಗ್ಲೂ ಹಂಗೆ ಇದು ಮಾಡ್ತಾರೆ. ಸೊ ಅಲ್ಲಿ ಊಟ ಮಾಡ್ಕೊಂಡು ಇವಾಗ ಅಲ್ಲಿಂದ ನಾವು ಬ್ಯಾಂಗ್ಳೂರ್ ರೀಚ್ ಆದ್ವಿ. ನೋಡಿ, ಹೋಗ್ತಾನು ಟ್ರಾಫಿಕ್ಕು, ಬರ್ತಾನೂ ಟ್ರಾಫಿಕ್ಕು, ಫುಲ್ಲು ಮಳೆ. 3 ಡೇಸಿಂದ ಮಳೆ ಇತ್ತಂತ ಬ್ಯಾಂಗ್ಳೂರು. ಸೊ ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು ನಮಗೂ. ನಾವು ಇನ್ನು ನೆಲಮಂಗ್ಲ ಬಂದ್ವಿ 10:00 ಬಟ್ ನಾವು ಏನು ನಾಗಸಂದ್ರ ಬರೋಷ್ಟೊತ್ತಿಗೆ 1 ಅವರ್ ತೊಗೊಂತು. ಅಲ್ಲಿ ಏನು ಸಿಗ್ನಲ್ ಕೂಡ ಕೆಟ್ಟೋಗಿತ್ತು, ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಟ್ರಾಫಿಕ್ ಆಗಿತ್ತು. ಸೊ ಬ್ಯಾಂಗ್ಳೂರಿಗೆ ಬಂದ್ರೇ ಅಲ್ವಾ ಟ್ರಾಫಿಕ್ ಸ್ಟಾರ್ಟ್ ಆಗೋದು. ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.